नमस्कार न्यूज़ एट फोर के स्वागत नानु नविता जैन राज्यदल्लू जारी आगता यूपी मॉडल रूल्स करावळियिंदले शुरुवागता होस नियम स्ट्रिक्ट रूल्स ना जारिया सुळिवन्न कोट्टिदारे एडीजीपी अलोक कुमार आरोप आस्तिया मुटुगोलू हाकु प्रक्रिये नड़ीता है अंत मंगलूर एडीजीपी अलोक कुमार कोट्टिदारे यूपी मादरियल्ले कर्नाटकदल्लू अदरल्लू कूड़ा करावळियिंदने प्रक्रिये आरंभ आगता अन्वंत प्रश्नेगे हौदु अन्वंत उत्तर सिक्ता इदे एनआईए अधिकारी जोते नावु केस प्रमुख आरोप संपूर्ण माहिति सिक्किदे अंत मंगलूर एडीजीपी अलोक कुमार कोट्टिदारे राज्यदल्लू यूपी मॉडल रूल्स जारी आगता अन्नुवंत प्रश्न याकंद्रे यूपी मादरियल्ले इल्लू कूड़ा स्ट्रिक्ट रूल्स अन्न तेगेदुकोळ्ळबेकु कठिण क्रमगळन्न तेगेदुकोळ्ळबेकु अदे रीतियल्ली आडळित माडबेकु अन्नुवंत आग्रह आक्रोश बेडिके हलवु दिनगळिंदलू कूड़ा केळि बर्ता इत्तु याव रीतियागि यूपियल्ली माड्ता इद्दारल्ल आ रीतियंत मादरिय आडळित नडेसबेकु अंत हेळि सो अल्ले यारु एनेनु तप्पु माडिद्दारे यावदाद्रू प्रतिभटने आगिरबहुदु इंतह घटनेगळु आदंत संदर्भदल्लि अवर आस्तियन्न मुट्टुगोलु हाकिकोळ्ळुवंत क्रमगळन्न कूड नाविल्लि नेनपिसिकोळ्ळबहुदु स्ट्रिक्ट रूल्स अन्न फालो माडुवंत प्रयत्नगळु आगिद्दन्न नोडबहुदु अदे रीतियादंत ओंदु मॉडल आ रीतिया आड़व कूड़ा कर्नाटक जारी प्रयत्न सरकार करावळियिंदले शुरुआत अके उत्तर एडीजीपी अलोक कुमार प्रक्रिया आरंभ आगे अंत कोर्ट मूलक वारंट ना इश्यू मू मत आस्ती मुटोल अथवा बेरे बेरे प्रक्रिया है अब ना एर्पा नाँवी इधर बेहतर नम अधिकारी जो इवत ना चर्चे प्लैंड अटैक सो यारू अटैकर्स अब नंतर तक अली परारी सो ना अदर बे इन यारती और पत्ते हच्चो ना नोड़ता कोर्ट मूलक वारंट ना इश्यू मू मत आस्ती मुटोल अथवा बेरे बेरे प्रक्रिया है अब ना एर्पा नाँवी इधर बेहतर नम अधिकारी जो इवत ना चर्चे प्लैंड अटैक सो यारू अटैकर्स अब नंतर तक अली परारी सो ना अदर बे इन यारती ಕರ್ನಾಟಕದಲ್ಲಿ ಯುಪಿ ಮಾಡೆಲ್ ನ ಅನುಸರಿಸಲಾಗುತ್ತಾ ಅನ್ನುವಂತ ಪ್ರಶ್ನೆಗೆ ಒಂದಷ್ಟು ರೀತಿಯಾದಂತ ಪ್ರಕ್ರಿಯೆಗಳು ನಡೆಯತಾ ಇರೋದನ್ನ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ ಈಗ ಯಾಕಂದ್ರೆ ಯುಪಿ ಮಾದರಿಯಲ್ಲಿ ಆಡಳಿತ ನಡೆಸಬೇಕು ಆ ರೀತಿಯಲ್ಲಿ ಕಠಿಣ ಶಿಕ್ಷೆ ಕೊಡಬೇಕು ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಿತ್ತು ಪ್ರಮುಖವಾಗಿ ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣದಲ್ಲಿ ಆ ರೀತಿಯಾಗಿ ಕಠಿಣ ಕ್ರಮವನ್ನ ಸರ್ಕಾರ ಜಾರಿಗೊಳಿಸಬೇಕು ಅನ್ನುವಂತ ಆಗ್ರಹವನ್ನ ಕರಾವಳಿ ಭಾಗದಲ್ಲಿ ಬಹಳ ಜೋರಾಗಿ ಮಾಡಲಾಗಿತ್ತು ಈಗ ಅಂತ ಹದ್ದೆ ಪ್ರಕ್ರಿಯೆ ನಡೆಯತಾ ಇದೆ ಅನ್ನೋದಕ್ಕೆ ಒಂದಷ್ಟು ಬೆಳವಣಿಗೆಗಳು ನಡೆಯತಾ ಇದೆ ಹಾಗಾದ್ರೆ ಆಸ್ತಿ ಮುಟ್ಟುಗೋಲನ್ನ ಹಾಕಿಕೊಳ್ಳಲಾಗುತ್ತಾ ಪ್ರಕ್ರಿಯೆ ಆರಂಭ ಆಗಿದೆ ಅಂತ ಹೇಳಿದ್ದಾರೆ ಎಡಿಜಿಪಿ ಅಲೋಕ್ ಕುಮಾರ್ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕಿಶನ್ ಶೆಟ್ಟಿ ಈಗ ಈ ಒಂದು ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತ ಆಗಿತ್ತು ಜೊತೆಗೆ ಯುಪಿ ಮಾದರಿಯಲ್ಲೇ ಕಠಿಣ ಶಿಕ್ಷೆ ಆಗಬೇಕು ಅವರಿಗೆ ಅನ್ನುವಂತ ಆಗ್ರಹ ಬಹಳ ಜೋರಾಗಿ ಕೇಳಿ ಬಂದಿತ್ತು ಈಗ ಆ ಪ್ರಕ್ರಿಯೆ ಆರಂಭ ಆಗಿದೆಯಾ ಹಾಗಾದ್ರೆ ಎಡಿಜಿಪಿ ಅಲೋಕ್ ಕುಮಾರ್ ಅವರ ಮಾತಿನಲ್ಲಿ ಅದಕ್ಕೆ ಸ್ಪಷ್ಟತೆ ಸಿಕ್ಕಿದೆಯಾ ಹೇಗೆ ಹೌದು ನವಿತಾ ಈಗಾಗಲೇ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 7 ಮಂದಿ ಆರೋಪಿಗಳನ್ನು ಬಂಧನ ಆಗಿದೆ ಈ 7 ಮಂದಿ ಆರೋಪಿಗಳ ಹಿನ್ನೆಲೆ ಮತ್ತು ಅವರ ಎಲ್ಲೆಲ್ಲಿ ಹೋಗಿದ್ರು ಈ ಹತ್ಯೆಯಲ್ಲಿ ಅವರ ಭಾಗ ಏನು ಎಂಬುದರ ಬಗ್ಗೆ ಎಲ್ಲವೂ ಕೂಡ ಈಗ ಪೊಲೀಸ್ ತನಿಖೆಯಲ್ಲಿ ಆಗ್ತಾ ಇದೆ ಇದರ ನಡುವೆ ಆರೋಪಿಗಳ ವಿರುದ್ಧ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಎಂಬ ಆಕ್ರೋಶ ಕೂಡ ಕರಾವಳಿಯಾದಂತೆ ಎದ್ದಿತ್ತು ಇದಕ್ಕೆ ಪೂರಕವಾಗಿ ಸರ್ಕಾರ ಕೂಡ ಭರವಸೆಯನ್ನು ಕೊಟ್ಟಿತ್ತು ಇದರ ಮುಂದುವರಿದ ಭಾಗವಾಗಿ ಈ ಆರೋಪಿಗಳ ಆಸ್ತಿಯನ್ನು ಮುಟ್ಟುಗೋಲು ಹಾಕುವಂತ ಎಲ್ಲಾ ಸಿದ್ಧತೆಗಳು ಈಗ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು ಸ್ವತಃ ಎಡಿಜಿಪಿ ಅಲೋಕ್ ಕುಮಾರ್ ಅವರೇ ಕೂಡ ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ಕೋರ್ಟ್ ಇಂದ ಅವರಿಗೆ ವಾರಂಟ್ ಅನ್ನು ಹೊರಡಿಸಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕುವಂತ ಎಲ್ಲ ಪ್ರಕ್ರಿಯೆಗಳು ಸದ್ಯಕ್ಕೆ ಕರಾವಳಿಯಲ್ಲಿ ಆಗ್ತಾ ಇರುವಂತದ್ದು ಈ ಸಂಬಂಧವಾಗಿ ಇದೇ ಸಭೆಯನ್ನ ಇವತ್ತು ಬೆಳ್ಳಾರಿಯಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ ವಿವಿಧ ಜಿಲ್ಲೆಗಳ ಎಸ್ಪಿ ಗಳು ಎನ್ಐಎ ಅಧಿಕಾರಿಗಳು ಸೇರಿದಂತೆ ಎಲ್ಲರ ಜೊತೆ ಸಭೆಯನ್ನ ಮಾಡ್ತಾರೆ ಮತ್ತು ಬಂಧಿತ ಆರೋಪಿಗಳ ಅಂದ್ರೆ 7 ಮಂದಿ ಆರೋಪಿಗಳ ಆಸ್ತಿಯ ವಿವರವನ್ನ ಕೂಡ ಪೊಲೀಸರು ಸಂಪೂರ್ಣವಾಗಿ ಪಡೆದುಕೊಂಡಿರುವಂತದ್ದು ಆಯಾ ಇಲಾಖೆಗಳಿಂದ ತರಿಸಿಕೊಂಡಿರುವಂತ ದಾಖಲೆಗಳಾಗಿರಬಹುದು ಅವರ ಆಸ್ತಿಯ ಪತ್ರ ಆಗಿರಬಹುದು ಮತ್ತು ಅವರೆಲ್ಲೆಲ್ಲ ಆಸ್ತಿ ಹೊಂದಿದ್ದಾರೆ
ಮಾಡಿದ್ದಾರೆ ಎಂಬುದರ ಬಗ್ಗೆ ಕೂಡ ಪೊಲೀಸರು ಕಂಪ್ಲೀಟ್ ಆಗಿ ಡೀಟೇಲ್ ಅನ್ನು ಪಡೆದುಕೊಂಡಿದ್ದಾರೆ ಮತ್ತು ಅವರೆಲ್ಲ ಆಸ್ತಿಯನ್ನು ಮುಟ್ಟುಗೋಲು ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಪ್ರಕ್ರಿಯೆಯನ್ನು ಕೂಡ ಆರಂಭಗೊಳಿಸಿರುವಂತ ಇದಕ್ಕೆ ಸ್ಪಷ್ಟನೆ ನೀಡಿರುವಂತ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಈಗಾಗಲೇ ಕೋರ್ಟ್ ನಲ್ಲಿ ಬಂಧಿತರಿಗೆ ವಾರಂಟ್ ಅನ್ನು ಸಪ್ಲೈ ಮಾಡುವಂತ ಎಲ್ಲ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ ಮತ್ತು ಇನ್ನಿತರ ಆರೋಪಿಗಳು ಕೂಡ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಎಂಬುದರ ಬಗ್ಗೆ ಹೇಳಿರುವಂತದ್ದು ಯಾಕೆಂದ್ರೆ ಪ್ರವೀಣ್ ನೆಟ್ಟರ್ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಮೂರು ಆರೋಪಿಗಳು ಈಗಾಗಲೇ ತಲೆಮರೆಸಿಕೊಂಡಿರುವಂತದ್ದು ಅವರಿಗೆ ಹಲವಾರು ಮಂದಿ ಆಶ್ರಯ ನೀಡುವ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಸುಮಾರು ಕಡೆಗಳಲ್ಲಿ ಅವರು ಸ್ಥಳ ಬದಲಾವಣೆ ಮಾಡಿದ್ದಾರೆ ಪೊಲೀಸರು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ಅವರು ಬೇರೆ ಮಾಹಿತಿ ದೊರೆತು ಸ್ಥಳ ಬದಲಾವಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರೆಲ್ಲ ಆರೋಪಿಗಳಿಗೆ ಆಶ್ರಯವನ್ನು ನೀಡಿದ್ದಾರೆ ಅಥವಾ ಈ ಕೊಲೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಯಾರೆಲ್ಲ ಬೆಂಬಲವನ್ನು ನೀಡಿದ್ದಾರೆ ಅವರೆಲ್ಲರ ಕೂಡ ಬಂಧನ ಮಾಡಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕೋದಾಗಿ ಈಗಾಗಲೇ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಮಂಗಳೂರಲ್ಲಿ ಹೇಳಿರುವಂತದ್ದು ಇದಕ್ಕೆ ಪೂರಕವಾಗಿ ಬೆಳ್ಳಾರಿಯಲ್ಲಿ ಈಗ ಸಭೆ ನಡೆಯುತ್ತಿದೆ ಸಭೆ ಆಗಿ ಆನಂತರವಾಗಿ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳನ್ನು ಕೈಗೊಂಡಿತ್ತು ಮತ್ತು ಆ ಸರ್ಕಾರದ ಸೂಚನೆಯನ್ನು ಈಗ ತೆಗೆದುಕೊಂಡಿರುವಂತ ನಿರ್ಧಾರಗಳೇನು ಎಂಬುದರ ಬಗ್ಗೆ ಮಾಧ್ಯಮಗಳಿಗೆ ಕೂಡ ವಿವರಣೆ ನೀಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ನಮಿತಾ ಕಿಶನ್ ಈಗ ಸಿಎಂ ಹೋದಂತ ಸಂದರ್ಭದಲ್ಲೂ ಕೂಡ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು ಆಗ್ರಹವನ್ನ ಮಾಡಲಾಗಿತ್ತು ಸಾಕಷ್ಟು ಸರಿಯಾದಂತ ರೀತಿಯಲ್ಲಿ ಒಂದು ಕಡೆ ಈಗಾಗಲೇ ತಕ್ಕ ಶಿಕ್ಷೆ ಆಗಬೇಕು ಯುಪಿ ಮಾಡೆಲ್ ಅನ್ನು ಅನುಸರಿಸಬೇಕು ಅಂತ ಆಗ್ರಹ ಕೇಳಿ ಬಂದಿತ್ತು ಈಗ ಯಾವ ರೀತಿಯಾಗಿ ಎನ್ಐಎ ಜೊತೆ ಸೇರಿಕೊಂಡು ಈಗಾಗಲೇ ಅಲೋಕ್ ಕುಮಾರ್ ಅವರು ಹೇಳಿದ ಹಾಗೆ ಈ ರೀತಿಯಂತ ಮಾಹಿತಿಗಳನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆಯಾ ಏನಾದರೂ ನೋಟಿಸ್ ಅನ್ನು ನೀಡಲಾಗಿದೆಯಾ ಯಾವ ರೀತಿ ಪ್ರಕ್ರಿಯೆಗಳು ಅಲ್ಲಿ ಆರಂಭ ಆಗಿದೆ ಈಗ ನವಿತಾ ಈಗಾಗಲೇ ಕೇಂದ್ರ ಗೃಹ ಸಚಿವಾಲಯದ ಸೂಚನೆ ಪ್ರಕಾರವಾಗಿ ಎನ್ಐಎ ಅಧಿಕಾರಿಗಳು ಪ್ರಕರಣವನ್ನು ಕೈಗೆ ತೆಗೆದುಕೊಂಡಿದ್ದಾರೆ ಆದರೆ ಪ್ರಾಥಮಿಕ ಹಂತವಾಗಿ ಎಲ್ಲ ಮಾಹಿತಿಗಳನ್ನು ಪೊಲೀಸರು ಅಂದರೆ ಕರ್ನಾಟಕ ಪೊಲೀಸ್ ಎನ್ಐಎಗೆ ಕೊಟ್ಟಿರುವಂಥದ್ದು ಎನ್ಐಎ ಅಧಿಕಾರಿಗಳು ಮತ್ತು ಕರ್ನಾಟಕ ಪೊಲೀಸ್ ಜಂಟಿಯಾಗಿ ಈಗ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳು ಮಂದಿ ಆರೋಪಿಗಳ ಬಂಧನ ಆಗಿದೆ ಪ್ರಮುಖ ಮೂವರು ತಲೆಮರೆಸಿಕೊಂಡಿರುವಂಥದ್ದು ಇನ್ನೂ ಕೆಲವು ಮಂದಿ ಈಗಾಗಲೇ ಈ ಪ್ರಕರಣಕ್ಕೆ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿರುವಂಥದ್ದು ಅವರನ್ನು ಕೂಡ ಶೀಘ್ರವಾಗಿ ಬಂಧನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಈ ಬಂಧಿತರೆಲ್ಲರೂ ಕೂಡ ಒಂದು ಪೂರ್ವ ಸಂಘಟಿತವಾಗಿ ಪೂರ್ವ ನಿಯೋಜನೆ ಮಾಡಿ ಈ ಕೃತ್ಯವನ್ನು ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಪೊಲೀಸ್ ಮೂಲಗಳಿಂದ ಲಭ್ಯ ಆಗ್ತಾ ಇದೆ ಹಾಗಾಗಿ ಸುಮಾರು 10ಕ್ಕೂ ಹೆಚ್ಚು ಮಂದಿ ಈ ಪ್ರಕರಣದಲ್ಲಿ ಭಾಗವಹಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಮತ್ತು ಪರೋಕ್ಷವಾಗಿ ಹಲವು ಮಂದಿ ಈ ಹತ್ಯೆಗೆ ಬೆಂಬಲವನ್ನು ನೀಡಿರುವಂಥ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೇರಳ ಮತ್ತು ಬೆಳ್ಳಾರೆ ಸುಳ್ಯ ಮುಂತಾದ ಭಾಗಗಳಲ್ಲಿ ತಲಾಶ್ ಮಾಡಿ ಪಿಎಫ್ಐ ಶಂಕಿತ ಕಾರ್ಯಕರ್ತರ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಮಂದಿ ಈಗ ಬಂಧನಕ್ಕೆ ಸಿಕ್ಕಿರುವಂಥದ್ದು ಬಂಧಿತ ಏಳು ಮಂದಿ ಆರೋಪಿಗಳ ಪೈಕಿ ಕೆಲವರು ಪಿಎಫ್ಐ ಜೊತೆ ಲಿಂಕ್ ಹೊಂದಿದ್ರು ಎಂಬುದ ಮಾಹಿತಿಯನ್ನು ಕೂಡ ಈಗಾಗಲೇ ಎಡಿಜಿಪಿ ಅವರು ಕೊಟ್ಟಿರುವಂಥದ್ದು ಹಾಗಾಗಿ ಎನ್ಐಎ ಅಧಿಕಾರಿಗಳು ಈ ಸಂಬಂಧವಾಗಿ ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ ಯಾಕೆಂದರೆ ದೇಶದಲ್ಲಿ ಆದಂಥ ಹಲವು ಕೋಮು ಹತ್ಯೆಗಳಲ್ಲಿ ಒಂದು ಮತೀಯ ಸಂಘಟನೆ ಭಾಗವಹಿಸುವಂಥ ಎಲ್ಲ ಸಾಧ್ಯತೆಗಳು ಮತ್ತು ಅದರ ದೃಢತೆ ಕೂಡ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು ಹಾಗಾಗಿ ಪ್ರವೀಣ್ ನೆಟ್ಟಾರು ಹತ್ಯೆ ವಿಚಾರದಲ್ಲಿ ಕೂಡ ಕೋಮು ಸಂಘಟನೆ ಭಾಗವಹಿಸಿರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು ಈ ನಿಟ್ಟಿನಲ್ಲಿ ಕೂಡ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಂಧಿತರನ್ನು ಅಂದರೆ ಈ ಹತ್ಯೆಯಲ್ಲಿ ಭಾಗವಹಿಸಿದಂಥ ಎಲ್ಲರನ್ನು ಕೂಡ ವಶಪಡಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಎಡಿಜಿಪಿ ಅವರು ಸುಮಾರು 5ನೇ ಬಾರಿ ಮಂಗಳೂರಿನ ಭೇಟಿ ಇದಾಗಿರೋ ಕಾರಣಕ್ಕಾಗಿ ಇವತ್ತು ಮತ್ತು ನಾಳೆ ಎರಡು ಮಂಗಳೂರು ಮತ್ತು ಬೆಳ್ಳಾರಿಯಲ್ಲಿ ಸಭೆಯನ್ನು ಮಾಡಿ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ನವಿತಾ ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ ಇನ್ನು ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿಗೆ ಪಿಎಫ್ಐಯ ಸಂಘಟನೆಯ ಜೊತೆ ಲಿಂಕ್ ಇದೆ ನೇರವಾಗಿ ಆ ರೀತಿಯಾದಂತಹ ಒಂದು ಲಿಂಕ್ ಇರುವಂತಹ ಶಂಕೆ ಕೂಡ ವ್ಯಕ್ತಪಡಿಸಿದ್ದಾರೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಏನ್ ಹೇಳಿದ್ದಾರೆ ನೋಡೋಣ ಕಾಲಕ್ಕೆ ಈ ಕೇಸಲ್ಲಿ ಈಗಲೇ 7 ಜನ ಈಗ ದಸ್ಗಿರಾಗಿದ್ದಾರೆ ನಿನ್ನೆ ಕೂಡ ಕಬೀರ್ ಹೇಳಿಬಿಟ್ಟು ಒಬ್ಬ ದಸ್ಗಿರಾಗಿದ್ದಾನೆ ಆದರೆ ಇನ್ನೂ 3 ಜನ ನಮ್ಮ ಮೇನ್ ಮೀನ್ಸ್ ಯಾರು ಎಸ್ಎಲ್ಎನ್ಸ್ ಇದ್ದಾರೆ ಅವರು ಇನ್ನೂ ಸಿಗಬೇಕಾಗತ್ತೆ ಇಲ್ಲ ನೋಡಿ ನಾವು ಎಲ್ಲರ ಸಲುವಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅವರು ಯಾರು ಪಿ ಎಫ್ ಐನವರು ಇದ್ದಾರೆ ಇಲ್ಲ ಅದರ ಬಗ್ಗೆ ನಾವು ಖಚಿತಪಡಿಸ್ತೀವಿ ಸುಮ್ಮನೆ ಬಾಯಿ ಮಾತು ಮೇಲೆ ನಾವು ಹೇಳಲ್ಲ ಮತ್ತು ನಮ್ಮ ರೆಕಾರ್ಡ್ ಮೇಲೆ ಏನಿದೆ ಕಿ ನಾವು ಅದರ ಬಗ್ಗೆ ಸಾಕ್ಷಿ ಸಂಗ್ರಹಣೆ ಮಾಡಿಕೊಂಡು ಮಾತ್ರ ನಾವು ಹೇಳ್ತೀವಿ ಅವ್ರಿಗೆ ಪಿ ಎಫ್ ಐ ಲಿಂಕ್ ಇದೆಯಾ ಅವ್ರು ಇಲ್ಲ ಮತ್ತು ಸುಮ್ಮನೆ ನಾವು ಹೇಳಲ್ಲ ಆದರೆ ಈಗ ಸದ್ಯಕ್ಕೆ ಏನಿದೆ ಕೆಲವು ಜನ ಮೇಲೆ ಒಂದು ನಾವು ಹೇಳ್ಬೋದು ಕಿ ಅವ್ರಿಗೆ ಸಸ್ಪೆಕ್ಟೆಡ್ ಲಿಂಕ್ಸ್ ಅವ್ರದ್ದು ಪಿ ಎಫ್ ಐ ಜೊತೆ ಇದೆ ಪಿ ಎಫ್ ಐ ಯಾವುದು ರಿಜಿಸ್ಟರ್ಡ್ ಸಂಸ್ಥೆ ಇಲ್ಲ ಕಿ ಅದು ಒಂದು ನೋಂದಣಿ ರಿಜಿಸ್ಟ್ರಾರ್ ಆಫೀಸ್ನಿಗೆ ಮಾಡಿಸಿದ್ದಾರೆ ಆರ್ ಪಿದು ಏನು ಇಲ್ಲವೇ ಇಲ್ಲ ಅದು ಸೊ ಅವರು ಒಂದು ಬೇರೆ ಟೈಪ್ ಅವ್ರ ಆರ್ಗನೈಸೇಷನ್ ಇದೆ ಆದರೂ ಕೂಡ ನಾವು ಎವಿಡೆನ್ಸ್ ಸಿಎಂ ಬದಲಾವಣೆಯ ವದಂತಿಯ ನಡುವೆ ಮಹತ್ವದ ಬೆಳವಣಿಗೆ ನಡೆದಿದೆ ಅದು ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ತೆರಳಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕಾವೇರಿ ನಿವಾಸದಲ್ಲಿ ಸುಮಾರು 15 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಒಂದಷ್ಟು ವಿಚಾರಗಳನ್ನ ಈಗಾಗಲೇ ಎಲ್ಲಾ ಕಡೆ ಹರಿಬಿಡಲಾಗ್ತಾ ಇದೆ ಅದು ಏನಪ್ಪಾ ಅಂತ ಹೇಳಿದ್ರೆ ಸಿಎಂ ಬದಲಾವಣೆಯ ಆಗುತ್ತೆ
जगदीश शेट्टर अवरु सीएम आगतारे हीगे अनेक विचारगळु ईगागले मुन्नेलेगे बर्ता इदे आ ओंदु विचारक्के संबंधपट्ट हागे हागाद्रे माजी सीएम बीएस येडियूरप्प अवरु एनु हेळिदारे मंत्रालयक्के तेरळुव मुन्न बीएस वै शेट्टर भेटि आगिदारे प्रसक्त राजकीय विद्यमानगळ बग्गे समालोचनेयन्न नडेदारे चर्चेय बळिक यावुदे रीतिय प्रतिक्रिये नीडदे तेरळिदारे जगदीश शेट्टर ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಪಕ್ಷದ ಮುಖಂಡರು ತಾನೆ ಮಾಜಿ ಮುಖ್ಯಮಂತ್ರಿಗಳು ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇನೆ ಎರಡು ದಿನ ಇರೋಲ್ಲ ಅನ್ನೋದನ್ನ ತಿಳ್ಕೊಂಡು ಬಂದು ಮಾತಾಡ್ಕೊಂಡು ಜಗದೀಶ್ ಶೆಟ್ಟರ್ ಭೇಟಿಯಾಗಿದ್ದು ಸರ್ ಇವಾಗ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಪಕ್ಷದ ಮುಖಂಡರು ತಾನೆ ಮಾಜಿ ಮುಖ್ಯಮಂತ್ರಿಗಳು ರಾಜಕೀಯ ಸಂಕರೆ ಜಗದೀಶ್ ಶೆಟ್ಟರ್ ಹಾಗೇನೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಭೇಟಿ ಆಗಿದೆ ಬೊಮ್ಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಸಿಎಂ ಬದಲಾವಣೆ ಆಗುತ್ತೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಮಿತ್ ಶಾ ಅವರು ಬಂದು ಹೋದ ಮೇಲೆ ಈಗ ಎಲ್ಲಾ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದಕ್ಕೆ ಒಂದಷ್ಟು ಕೆಲವು ಬಿಜೆಪಿ ನಾಯಕರುಗಳೇ ಒಂದಷ್ಟು ವಿಚಾರಗಳನ್ನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಯಾರು ಸಿಎಂ ಕನಸು ಕಾಣ್ತಿದ್ದಾರೋ ಅವರ ಭ್ರಮೆ ಅಷ್ಟೇ ಯಾವುದೇ ಕಾರಣಕ್ಕೂ ಅವರ ಆಸೆ ಈಡೇರೋದಿಲ್ಲ ನೂರಕ್ಕೆ ನೂರು ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನುವ ಹೇಳಿಕೆ ಬಿಎಸ್ ವೈ ಅವರದ್ದು ಸತ್ಯಾಂಶ ಇಲ್ಲ ಇನ್ನು ಕೇವಲ 7-8 ತಿಂಗಳಿರುವಂತ ಈ ಸಂದರ್ಭದಲ್ಲಿ ಬದಲಾವಣೆ ಪ್ರಶ್ನೆ ಬರೋದಿಲ್ಲ ಅವರು ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಂದುವರಿತಾರೆ ಅನಗತ್ಯವಾಗಿ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತದ್ದು ಟಿವಿಗಳಲ್ಲಿ ಬರ್ತಾ ಇರುವಂತದ್ದು ಸರಿಯಲ್ಲ ಇದನ್ನ ಇವತ್ತೇ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ ಯಾರೊಬ್ಬರು ಆ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅದರ ಅಗತ್ಯನೂ ಇಲ್ಲ ಬಿಜೆಪಿಯ ಮಾಜಿ ಶಾಸಕರು ಒಬ್ಬರು ಹೇಳಿದ್ದಾರೆ ಯಾರೇ ಏನೇ ಹೇಳಿದ್ರು ಸಹ ಅದರ ಯಾವುದೇ ಬದಲಾವಣೆ ಇಲ್ಲ ಬಸವರಾಜ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ ಅಮಿತ್ ಶಾ ಅವರು ಭೇಟಿ ಮಾಡಿದಾಗ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಇತರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ ಹೊರತು ಯಾವ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನಾವು ಮಾಡಿಲ್ಲ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಈಗಿರೋ ಮುಖ್ಯಮಂತ್ರಿಗಳೇ ಇನ್ನು 8 ತಿಂಗಳ ಪೂರ್ಣ ಅವಧಿ ಮುಂದುವರಿತಾರೆ ಅನ್ನೋ ವಿಶ್ವಾಸ 100% ನನಗೆ ಏನು ಸತ್ಯಾಂಶ ಇಲ್ಲ ಆದಷ್ಟು ಬೇಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಉಳಿದಂತ ಸಂಗತಿ ಇವೆಲ್ಲದರ ಬಗ್ಗೆ ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಈಗ ಸಾಕಷ್ಟು ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇರುವಂತಹ ಮಾತು ಬದಲಾವಣೆ ಆಗುತ್ತೆ ಸಿಎಂ ಸ್ಥಾನದಲ್ಲಿ ಕಾಂಗ್ರೆಸ್ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಅನ್ನ ಮಾಡ್ತಾ ಇದೆ ಕಾಲಿಡಿತಾ ಇದೆ ಒಟ್ಟಾರೆಯಾಗಿ ಬಿಜೆಪಿ ನಾಯಕರು ಈಗ ಸಿಎಂ ಅವರ ಬೆಂಬಲಕ್ಕೆ ನಿಂತಿರೋದು ಕಾಣಿಸ್ತಾ ಇದೆ ಮಾಜಿ ಸಿಎಂ ಹೇಳಿಕೆಯನ್ನ ಎಷ್ಟು ಗಂಭೀರವಾಗಿ ನಾವು ತೆಗೆದುಕೊಳ್ಳಬಹುದು ಹಾಗಾದ್ರೆ ನವಿತಾ ಜೈನ್ ಇತ್ತೀಚೆಗೆ ರಾಜ್ಯಕ್ಕೆ ಅಮಿತ್ ಶಾ ಬಂದಂಥ ಸಂದರ್ಭದಲ್ಲಿ ಕೂಡ ಮಂಗಳೂರಿನ ಪ್ರವೀಣ್ ನೆಟ್ಟಾರು ಬೆಳವಣಿಗೆ ಸಂಬಂಧಪಟ್ಟಾಗೆ ಬಿಜೆಪಿ ಕಾರ್ಯಕರ್ತರು ಮತ್ತು ಯುವಮೋರ್ಚ ಪದಾಧಿಕಾರಿ ರಾಜೀನಾಮೆ ವಿಚಾರ ಇರ್ಬೋದು ಸರ್ಕಾರದ ಆಡಳಿತಾತ್ಮಕ ವಿಚಾರ ಸಂಬಂಧಪಟ್ಟಾಗೆ ಅಮಿತ್ ಶಾ ಅವರೇ ಖುದ್ದು ಬೆಳ್ಳಂಬೆಳಗ್ಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನ ಬರಮಾಡಿಕೊಂಡಿದ್ರು ಆ ಸಂದರ್ಭದಲ್ಲಿ ರಾಜ್ಯ ರಾಜಕೀಯ ಬೆಳವಣಿಗೆ ಮತ್ತು ಸರ್ಕಾರದ ಆಡಳಿತಾತ್ಮಕ ನಡೆಗಳ ಸಂಬಂಧಪಟ್ಟಾಗೆ ಅನೇಕ ಚರ್ಚೆಗಳು ನಡೆದವು ಆ ಸಂದರ್ಭದಲ್ಲಿ ಸರ್ಕಾರ ತೆಗೆದುಕೊಳ್ತಕ್ಕಂಥ ಕೆಲವೊಂದು ತಡವಾದ ಆಡಳಿತಾತ್ಮಕ ನಿರ್ಧಾರ ಸಂಬಂಧಪಟ್ಟಾಗೆ ಅಸಂಧಾನವನ್ನು ಅವತ್ತು ಬಿಎಸ್ ಯಡಿಯೂರಪ್ಪನವರು ಅಭಿಪ್ರಾಯವನ್ನಾಗಿ ಹೊರಹಾಕಿದ್ರು ಈ ಮುಖಾಂತರ ಎಲ್ಲೊಂದು ಕಡೆ ಇದೀಗ ಬಸವರಾಜ ಬೊಮ್ಮಾಯಿ ಅವರು ಎಲ್ಲೊಂದು ಕಡೆ ಕಾರ್ಯಕರ್ತರ ನೋವಿಗೆ ಸ್ಪಂದಿಸುತ್ತಿಲ್ಲ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಇದರ ಬೆನ್ನಲ್ಲೇ ಎಲ್ಲೊಂದು ಕಡೆ ರಾಜ್ಯದಲ್ಲಿ ಅತಿವೃಷ್ಟಿ ಇರ್ಬೋದು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಜನಪರ ಕೆಲಸವನ್ನು ಮಾಡ್ತಿಲ್ಲ ಜನಪರ ಧ್ವನಿ ಇಲ್ಲ ಅಂತೇಳಿ ಗಂಭೀರವಾದ ಒಂದು ಆರೋಪ ಕೂಡ ಅವರ ಕೇಳಿ ಬಂದಿರುವಂಥದ್ದು ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಬದಲಾವಣೆ ವದಂತಿ ಹಬ್ಬಿರುವಂಥದ್ದು ಆ ವದಂತಿಗೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಟ್ವೀಟ್ ಮಾಡುವ ಮುಖಾಂತರ ಬಿಜೆಪಿಯನ್ನು ನಿದ್ದೆಗೆಡಿಸಿರುವಂಥದ್ದು ಸ್ವತಃ ಮುಖ್ಯಮಂತ್ರಿಯನ್ನು ನಿದ್ದೆಗೆಡಿಸಿರುವಂಥದ್ದು ಆದರೆ ಸದ್ಯ ಬಿಹಾರ ರಾಜ್ಯದ ಬೆಳವಣಿಗೆ ಒಂದು ಕಡೆ ಆದರೆ ಕರ್ನಾಟಕದಲ್ಲಿ ಬಿಬಿಎಂಪಿ ಚುನಾವಣೆ ಇರುವುದು ಮತ್ತೊಂದು ಕಡೆ ಈ ಎಲ್ಲದರ ನಡುವೆ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯರನ್ನ ಬದಲಾವಣೆ ಮಾಡಿದರೆ ಅದು ಬಿಜೆಪಿಗೆ ದೊಡ್ಡ ಹೊಡೆತ ಆಗುತ್ತೆ ಯಾಕಂದರೆ ಹೊಸ ಮುಖ್ಯಮಂತ್ರಿ ಅಂತ ಹೇಳಿದರೆ ಹೊಸ ಸಂಪುಟ ಮತ್ತಷ್ಟು ಆಕಾಂಕ್ಷಿಗಳು ಸಂಪುಟಕ್ಕೆ ಸೇರಲಿಕ್ಕೆ ಅವಕಾಶ ಇಲ್ಲದಂಥವರು ಸಚಿವ ಸ್ಥಾನ ಪಡೆಯಲು ಪ್ರಯತ್ನ ಮಾಡಿ ಪಡೆದಿದ್ದಂಥವ್ರು ಕೂಡ ಎಲ್ಲೊಂದು ಕಡೆ ಸರ್ಕಾರದ ವಿರುದ್ಧ ಮಾತನಾಡ್ತಾರೆ ಪಕ್ಷದ ವಿರುದ್ಧ ಮಾತನಾಡ್ತಾರೆ ತಮ್ಮ ಅಸಮಾಧಾನ ಹೊರಾಗ್ತಾರೆ ಆ ಮುಖಾಂತರ ಒಂದು ತಿಂಗಳು ಸಮಯ ಎಲ್ಲೊಂದು ಕಡೆ ರಾಜ್ಯದ ಜನತೆಗೆ ಬಿಜೆಪಿ ಪುಕ್ಕಟೆ ಮನರಂಜನೆ ಕೊಟ್ಟಂತಾಗುತ್ತೆ ಆ ಮುಖಾಂತರ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಬರಲ್ಲ ಹಾಗಾಗಿ ಮೂವರು ಸಿಎಂಗಳನ್ನ ಬದಲಾವಣೆ ಮಾಡಿದ್ರು ಎಂಬ ಒಂದು
ಮಾತು ಕೂಡ ಕೇಳಿ ಬರುತ್ತೆ. ಇದು ವಿಪಕ್ಷ ಕಾಂಗ್ರೆಸ್ಗೆ ರಾಜಕೀಯವಾಗಿ ಅತಿದೊಡ್ಡ ಅಸ್ತ್ರವಾಗುತ್ತೆ ಮತ್ತು ಅನುಕೂಲ ಕೂಡ ಆಗುವಂಥದ್ದು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಸದ್ಯ ಬಸವರಾಜ ಬೊಮ್ಮಾಯಿಯವರನ್ನ ಬದಲಾವಣೆ ಮಾಡೋ ಸಾಧ್ಯತೆ ಕಮ್ಮಿ ಸಾಧ್ಯತೆ ಕಡಿಮೆ ಎಂಬ ಮಾತು ಕೂಡ ಚರ್ಚೆ ಆಗ್ತಿರುವಂಥ. ಆದರೆ ಬಿಜೆಪಿ ಹೈಕಮಾಂಡ್ ಯಾವ ಗಳಿಗೆಯಲ್ಲಿ ಯಾವ ನಿರ್ಧಾರ ಬೇಕಂತ ತೆಗೆದುಕೊಳ್ಳುವ ತಾಕತ್ತಿರ್ತಕ್ಕಂಥ ಹೈಕಮಾಂಡ್, ಯಾಕಂತೇಳಿದ್ರೆ ಉತ್ತರಾಖಂಡ ಸಿಎಂ ಅನ್ನು 6 ತಿಂಗಳು ಅವಧಿ ಸಂದರ್ಭದಲ್ಲಿ ಅವರನ್ನ ತೆಗೆದಾಕ್ತಾರೆ, ಹೊಸ ಸಿಎಂ ಅನ್ನು ಮಾಡ್ತಾರೆ, ಚುನಾವಣೆಯನ್ನು ಮಾಡ್ತಾರೆ, ಆ ಹೊಸ ಸಿಎಂ ಕೂಡ ತಮ್ಮ ಕ್ಷೇತ್ರದಲ್ಲಿ ಸೋಲ್ತಾರೆ, ಮತ್ತೆ ಆ ಸಿಎಂ ನೇ ಮುಖ್ಯಮಂತ್ರಿ ಮಾಡುವ ಮುಖಾಂತರ ಉತ್ತರಾಖಂಡದಲ್ಲಿ ಮತ್ತೆ ಅಧಿಕಾರಕ್ಕೆ ತಂದಿರುವಂಥದ್ದು. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ತಾಕತ್ತಿರ್ತಕ್ಕಂಥ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಅವರಿಗೆ ವಿಶ್ವಾಸ ಇರತಕ್ಕಂಥದ್ದು. ಹಾಗಾಗಿ ಬಿಜೆಪಿಯಲ್ಲಿ ಯಾವ ಗಳಿಗೆಯಲ್ಲಿ ಏನು ಬೇಕಾದರೂ ಆಗ್ಬೋದು. ಸದ್ಯದ ಪರಿಸ್ಥಿತಿಯಲ್ಲಿ ಬಿಬಿಎಂಪಿ ಚುನಾವಣೆ, ಬಿಹಾರ ರಾಜ್ಯದ ಪರಿಸ್ಥಿತಿ, ಮತ್ತಿತರ ರಾಜ್ಯದಲ್ಲಿರ್ತಕ್ಕಂಥ ಅತಿವೃಷ್ಟಿ, ಈ ಎಲ್ಲ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಕುರ್ಚಿ ಸೇಫ್ ಅಂತ ಇರ್ಬೋದು. ಆದರೆ ಯಾವುದೇ ಗಳಿಗೆಯಲ್ಲಿ ಬೇಕಾದ್ರೆ ಅವರ ಕುರ್ಚಿಯನ್ನು ಕಿತ್ತುಕೊಂಡು ಮತ್ತೊಬ್ಬರಿಗೆ ಅವಕಾಶ ಕೊಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಬಿಜೆಪಿ ಹೈಕಮಾಂಡ್ಗೆ ಇರುವಂಥದ್ದು. ಆದರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನ ಒಂದು ಮಾತನ್ನು ಹೇಳಿದ್ರು, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಅವರ ಭ್ರಮೆ ಅನ್ನೋ ಒಂದು ಮಾತನ್ನು ಹೇಳಿದ್ರು, ಮತ್ತು ಬೊಮ್ಮಾಯಿಯವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ರು. ಆದರೆ ಬಿಜೆಪಿ ಹೈಕಮಾಂಡ್ ಇರ್ಬೋದು, ಕಾಂಗ್ರೆಸ್ನ ಟ್ವೀಟ್ ವಿಚಾರ ಇರ್ಬೋದು, ಪ್ರಸ್ತುತ ರಾಜಕೀಯ ಬೆಳವಣಿಗೆ ಬಗ್ಗೆ ಯಡಿಯೂರಪ್ಪನವರು ಬೆಳಕು ಚೆಲ್ಲಲಿಕ್ಕೆ ಹೋಗಲಿಲ್ಲ. ಯಾಕಂತೇಳಿದ್ರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸರ್ವೇ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಹೇಳಿದ್ರೆ ಬದಲಾವಣೆ ಆಗ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವರು ಪಕ್ಷದ ಹಿರಿಯ ನಾಯಕರು ಕೂಡ ಹೌದು, ಮಾಜಿ ಸಿಎಂ ಕೂಡ ಆಗಿದ್ದಂಥವರು, ಹೈಕಮಾಂಡ್ ಅವರ ಮೇಲೆ ತನ್ನದಾದ ವಿಶ್ವಾಸವನ್ನು ಇರಿಸಿಕೊಂಡಿದೆ. ಹಾಗಾಗಿ ಅವರು ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಅಂತ ಹೇಳಬೇಕೆ ವಿನಃ ಬದಲಾವಣೆ ಆಗ್ತಾರೆ ಮುಖಾಂತರ ಗೊಂದಲಕ್ಕೆ ಮತ್ತಷ್ಟು ಗೊಂದಲ ಎಂಬ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಲಿಕ್ಕೆ ಹೋಗುದಿಲ್ಲ. ಆದರೆ ಸದ್ಯಕ್ಕೆ ಬಸವರಾಜ ಬೊಮ್ಮಾಯಿಯವರು ನಾನು ಹೇಳಿದಂಗೆ ಬಿಬಿಎಂಪಿ ಚುನಾವಣೆ ಬರುವ ಸಾಧ್ಯತೆ ಇರೋದ್ರಿಂದ ಮತ್ತು ರಾಜ್ಯದಲ್ಲಿ ಅತಿವೃಷ್ಟಿ ಇರೋದ್ರಿಂದ ಬಿಹಾರ ರಾಜ್ಯದ ಬೆಳವಣಿಗೆ ಕಾರಣಕ್ಕಾಗಿ ಇಲ್ಲೊಂದು ಕಡೆ ಕುರ್ಚಿ ಸೇಫ್ ಆದರೂ ಆಗಿರ್ಬೋದು. ಆದರೆ ಯಾವಾಗ ಬೇಕಾದರೂ ಕೂಡ ಹೊಸ ಮುಖ್ಯಮಂತ್ರಿಯನ್ನ ನೇಮಕ ಮಾಡ್ತಕ್ಕಂಥ ಆಯ್ಕೆ ಮಾಡುವಂತ ತಾಕತ್ತು ಬಿಜೆಪಿ ಹೈಕಮಾಂಡ್ಗೆ ಇದೆ ಅನ್ನೋದನ್ನ ಮರಿಬಾರದು. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ರಾಷ್ಟ್ರಧ್ವಜದ ವಿಚಾರವಾಗಿ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಷ್ಟ್ರಧ್ವಜ ಹಾರಿಸೋಕೆ ಪರ್ಮಿಷನ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ರಾಷ್ಟ್ರಧ್ವಜದ ಹೋರಾಟದಲ್ಲಿ 5 ಕಾರ್ಯಕರ್ತರನ್ನ ಕಳೆದುಕೊಂಡಿದ್ದೇವೆ, ರಾಷ್ಟ್ರಧ್ವಜದ ಬಗ್ಗೆ ಸಿದ್ದರಾಮಯ್ಯ ಅವರು ಪಾಠ ಮಾಡ್ತಾರೆ, ಅವರ ಸರ್ಕಾರದಲ್ಲಿ ರಾಷ್ಟ್ರಧ್ವಜ ಹಿಡಿದಿದ್ದವರ ಮೇಲೆ ಗೋಲಿಬಾರ್ ಆಗುತ್ತೆ, ವಂದೇ ಮಾತರಂ ಗೀತೆ ಹಾಡುವಾಗ ಗೋಲಿಬಾರ್ ಮಾಡಿಸಿದ್ರು, ಈ ವೇಳೆ 8 ಜನ ಅಮಾಯಕರನ್ನ ಹತ್ಯೆ ಮಾಡಿದ್ರು, 7 ಸಮುದ್ರಕ್ಕೆ ಹೋದ್ರೂ ಕಾಂಗ್ರೆಸ್ ಪಾಪ ಹೋಗಲ್ಲ ಅಂತ ಹೇಳಿ ಸಿಟಿ ರವಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ತಿರಂಗನ ವಿರೋಧ ಮಾಡಿದವರು ಯಾರು ಗೊತ್ತಾ? ಯಾರ್ರೀ? ಸಾವರ್ಕರ್ ಅವರು ವಿರೋಧ ಮಾಡಿದ್ರು. ಭಾರತ ದೇಶದ ತ್ರಿವರ್ಣ ಧ್ವಜವನ್ನ ಸಾವರ್ಕರ್ ಅವರು ವಿರೋಧ ಮಾಡಿದ್ರು. ಯಾರು ಸಾವರ್ಕರ್? ಆರ್ ಎಸ್ ಎಸ್ ನವರು ಆರಾಧನೆ ಮಾಡತಕ್ಕಂತ ಆರ್ಗನೈಸರ್ ಅಂತ ಒಂದು ಪತ್ರಿಕೆ ಇದೆ ಗೊತ್ತಾ ನಿಮಗೆ, ಬಿಜೆಪಿಯ ಮುಖವಾಣಿ, ಅವರು ಅದು ವಿರೋಧ ಮಾಡಬಾರ್ದಿದ್ರು. ಈಗ ಅವರು ಎಂತದು ತಿರಂಗ ಈಗ ಮಾಡ್ತಾ ಇದಾರಲ್ಲ, ಅದು ನಾಟಕ ಅಲ್ವಾ? ಅವ್ರ ಲೀಡರ್ ಗಳೆಲ್ಲ ವಿರೋಧ ಮಾಡ್ಬಿಟ್ಟು ಈಗ ನಾವು ಅರ್ಗರ್ ಅಂತ ಹೇಳ್ತಾರಲ್ಲ, ನಾಟಕ ಮಾಡ್ತಾ ಇದಾರೆ. ಅವರಿಗೆ ಸಂವಿಧಾನದ ಬಗ್ಗೆ, ನಮ್ಮ ರಾಷ್ಟ್ರಗೀತೆ ಬಗ್ಗೆ, ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಗೌರವ ಇಲ್ಲ ಅವ್ರಿಗೆ. ಬಿಜೆಪಿ ಫಸ್ಟ್ ಆಫ್ ಆಲ್ ದೇ ಹ್ಯಾವ್ ನೋ ರೆಸ್ಪೆಕ್ಟ್ ಫಾರ್ ನ್ಯಾಷನಲ್ ಆಂಥಮ್, ನ್ಯಾಷನಲ್ ಫ್ಲಾಗ್ ಅಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಇವತ್ತು ಪರ್ಮಿಷನ್ ಮಾತಾಡ್ತಾ ಇದಾರಲ್ಲ, ಏನ್ ಪರ್ಮಿಷನ್ ಏನ್ರಿ? ನಾವು ಹುಬ್ಳಿ ಧ್ವಜ ಹೋರಾಟದಲ್ಲಿ ಪಾಲ್ಗೊಂಡವರು, ನಮ್ಮ 8 ಜನ ಕಾರ್ಯಕರ್ತನ ಕಳ್ಕೊಂಡಿದ್ದೀವಿ. ರಾಷ್ಟ್ರಧ್ವಜದ ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರ ಗೋಲಿಬಾರ್ ಮಾಡಿತ್ತು. ಇವತ್ತು ನಮಗೆ ರಾಷ್ಟ್ರಧ್ವಜದ ಬಗ್ಗೆ ಸಿದ್ದರಾಮಯ್ಯನವರು ಪಾಠ ಮಾಡ್ತಾರೆ. ಅವ್ರದೇ ಕಾಂಗ್ರೆಸ್ ಪಾರ್ಟಿ ರಾಷ್ಟ್ರಧ್ವಜ ಹಿಡ್ಕೊಂಡು ಹೋದವ್ರ ಮೇಲೆ, ಒಂದೇ ಮಾತ್ರಂ ಘೋಷಣೆ ಮಾಡ್ಕೊಂಡು ಹೋದವ್ರ ಮೇಲೆ ಗೋಲಿಬಾರ್ ಮಾಡಿ 8 ಜನರನ್ನು ಕೊಂದಿದ್ರು. ಯಾವ 7 ಸಮುದ್ರಕ್ಕೆ ಮುಳುಗಿದ್ರು ಕೂಡ ಕಾಂಗ್ರೆಸ್ ಪಾಪ ತೊಳೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ರಾಷ್ಟ್ರಧ್ವಜ ಹಿಡ್ಕೊಂಡು ಹೋದವ್ರ ಮೇಲೆ ಗೋಲಿಬಾರ್ ಮಾಡಿದಂಥ ಒಂದು ಪಾಪ ಇದೆಯಲ್ಲ ಕಾಂಗ್ರೆಸ್ಸಿಂದು, 7 ಸಮುದ್ರಕ್ಕೆ ಮುಳುಗಿಸಿದ್ರು ಆ ಪಾಪ ಹೋಗಲ್ಲ. ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಜಲಸ್ಫೋಟ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಭೂ ಕುಸಿತ ನಡೀತಾನೆ ಇದೆ. ಕೊಡಗಿನ ಹರಪ್ಪಳ್ಳಿಯ ಬೆಟ್ಟದಲ್ಲಿ ಭಾರಿ ಭೂಕುಸಿತ ಉಂಟಾಗಿದ್ದು, ಪುಷ್ಪಗಿರಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಹರಪ್ಪಳ್ಳಿ ಗ್ರಾಮದಲ್ಲಿ ಭೂಕುಸಿತ ಉಂಟಾಗ್ತಿದೆ. ಸೋಮವಾರಪೇಟೆ ತಾಲೂಕಿನ ಹರಪ್ಪಳ್ಳಿ ಗ್ರಾಮದಲ್ಲಿ ಭೂಕುಸಿತ ಉಂಟಾಗಿದ್ದು, ಭೂಕುಸಿತದಿಂದ ಕೊಚ್ಚಿ ಹೋಗಿದೆ ಬೆಟ್ಟದ ಒಂದು ಭಾಗ. ಬೆಟ್ಟದ ಮೇಲ್ಭಾಗದಲ್ಲಿ ಕಾಣಿಸಿಕೊಂಡಿದೆ ಬಿರುಕು.
ಅಪಾಯದಲ್ಲಿದೆ. ಕುಟುಂಬಗಳು ಈಗಾಗಲೇ ಅಪಾಯದಲ್ಲಿರುವಂತಹ ಕುಟುಂಬಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಬೆಟ್ಟದ ಒಂದು ಭಾಗ ಕಂಪ್ಲೀಟ್ ಆಗಿ ಕೊಚ್ಚಿ ಹೋಗಿರುವಂತಹ ದೃಶ್ಯವನ್ನು ನೀವು ನೋಡಬಹುದು. ಇಲ್ಲಿ ಈಗಾಗಲೇ ಪುಷ್ಪಗಿರಿ ಬೆಟ್ಟದ ಮೇಲ್ಭಾಗದಲ್ಲಿ ಬಿರುಕು ಕಾಣಿಸಿಕೊಂಡಿದೆ, ಭೂಕುಸಿತ ಉಂಟಾಗ್ತಾ ಇದೆ, ಜಲಸ್ಫೋಟ ಉಂಟಾಗ್ತಾ ಇದೆ. ಕೊಡಗಿನಲ್ಲಿ 2018ರಲ್ಲಿ ಆದಂತಹ ಆ ಒಂದು ಘಟನೆ ಮತ್ತೆ ಮರುಕಳಿಸುತ್ತಾ ಅನ್ನುವಂತಹ ಆತಂಕ ಎದುರಾಗಿದೆ. ಇಲ್ಲೆಲ್ಲ ನೀರು ಹರಿತೈತೆ, ಜಲ ಬತ್ತೈತೆ. ಉಡುಪಿಯ ಬೀಜಮಕ್ಕಿಯಲ್ಲಿ ಕೊಚ್ಚಿ ಹೋಗಿದ ಬಾಲಕಿ ಇನ್ನೂ ಕೂಡ 48 ಗಂಟೆಗಳು ಕಳೆದರೂ ಬಾಲಕಿ ಸನ್ನಿಧಿ ಪತ್ತೆಯಾಗಿಲ್ಲ. ಸ್ಥಳೀಯ ಮೀನುಗಾರರು ಬಾಲಕಿಗಾಗಿ ಶೋಧವನ್ನ ಮಾಡ್ತಾ ಇದ್ದಾರೆ. 48 ಗಂಟೆಗಳೇ ಕಳೆದು ಹೋಗಿದೆ, ಆದರೆ ಇನ್ನೂ ಕೂಡ ಬಾಲಕಿ ಸನ್ನಿಧಿ ಪತ್ತೆಯಾಗಿಲ್ಲ. ನಿನ್ನೆ ಜಿಲ್ಲಾಧಿಕಾರಿಗಳು ಅಲ್ಲಿಗೆ ಹೋಗಿ ಅವರ ಮನೆಯವರಿಗೆ ಒಂದಷ್ಟು ಧೈರ್ಯ ಹೇಳುವಂತಹ ಕೆಲಸವನ್ನ ಮಾಡಿದ್ರು. ಇನ್ನು ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಸ್ಥಳೀಯರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪತ್ತೆಯಾಗಿಲ್ಲ ಎನ್ನು ಕೂಡ ಸಾನ್ನಿಧ್ಯ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಗ್ನಿಶಾಮಕ ದಳ ಗ್ರಾಮಸ್ಥರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಅಗ್ನಿಶಾಮಕ ದಳ ಶೋಧ ಕಾರ್ಯವನ್ನ ಕಂಟಿನ್ಯೂಸ್ ಆಗಿ ನಡೆಸ್ತಾ ಇದ್ದು ಗ್ರಾಮಸ್ಥರಷ್ಟೇ ಹುಡುಕಾಟವನ್ನ ನಡೆಸ್ತಾ ಇದ್ದೇವೆ ಅಂತ ಕಿಡಿಕಾರ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಅವರ ಮನೆಯವರಿಗೆ ಹೋಗಿ ಅಲ್ಲಿ ಧೈರ್ಯ ಹೇಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಬಟ್ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಇನ್ನೂ ಕೂಡ ಬಾಲಕಿ ಪತ್ತೆ ಆಗಿಲ್ಲ. ಆಕೆಯನ್ನ ಹುಡುಕುವಂತ ಪ್ರಯತ್ನಗಳು ಆಗ್ತಾ ಇದೆ. ಮನೆಯವರಿಗೆ ಈಗ ಧೈರ್ಯ ಹೇಳುವಂತಹ ಕೆಲಸವನ್ನ ನಿನ್ನೆ ಮಾಡಿದ್ದಾರೆ. ಬಟ್ ಈ ಒಂದು ಸಂದರ್ಭದಲ್ಲಿ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ನಿನ್ನೆ ಹೊರಹಾಕಿದ್ರು. ಇದು ಈಗಿಂದ ಅಲ್ಲ, ಹಲವು ವರ್ಷಗಳಿಂದ ಕೂಡ ಇಂತಹದ್ದೇ ಒಂದು ಸಮಸ್ಯೆ ಇದೆ, ಶಾಶ್ವತ ಪರಿಹಾರವನ್ನ ಕಲ್ಪಿಸಿಕೊಡಬೇಕು ಅಂತ ಹೇಳ್ತಾ ಇದ್ರು. ನಾವು ಚಿಕ್ಕವರಿಗಳು ಇದೇ ತರ ಸಂಘದಲ್ಲೇ ಹೋಗಿ ಬಂದಿದ್ದು. ಸಣ್ಣ ಮಗು ಇಷ್ಟು ಸಣ್ಣ ಮಗುನೆಲ್ಲ ಅದೇ ಸಂಘದಲ್ಲೇ ತಗೊಂಡ್ತಿರ್ಬೇಕು. ಬರೀ ಆಶ್ವಾಸನೆ ಕೊಡ್ತಿರ್ ಬಿಟ್ರೆ ಬೇರೆ ಏನ್ ಕೆಲ್ಸನೂ ಮಾಡುದಿಲ್ಲ. ಶಾಲೆ ಕರೆಸ್ತೀವಿ, ಬರೀ ಫಂಕ್ಷನ್, ಎಲ್ಲ ಫಂಕ್ಷನ್ಗೂ ಶಾಲೆ ಕರೆಸ್ತೀವಿ ಎಲ್ಲರನ್ನ. ಬರೀ ಆಶ್ವಾಸನೆ ಕೊಡ್ತಾರಷ್ಟೇ, ಯಾವ ಕೆಲ್ಸನೂ ಮಾಡುದಿಲ್ಲ. ದಿನ ಹೋಗಿ ಬಿಟ್ಟು ಬರುದು ಸರ್, ಶಾಲೆ ಹತ್ರ ಹೋಗಿ ಬಿಟ್ಟು ಬರ್ಬೇಕು, ಅಲ್ಲಿಂದ ಕರ್ಕೊಂಡು ಬರ್ಬೇಕು ಶಾಸಕರಿಗೆ. ನಾವು ಕೊಡೇರಿಯಿಂದ ಒಂದು 22-23 ಜನ ಹುಡುಗರು ಬಂದಿದ್ದೇವೆ ಬೈಕಲ್ಲಿ, ಅದ್ರ ಮೇಲೆ ಒಂದು 7-8 ಜನ ಸೇರ್ಕೊಂಡ್ರು. ಇವಾಗ ಎಲ್ಲರೂ ಒಂದು ವೆಪನ್ಸ್ ಇಲ್ಲ, 7ವರೆಗೆ ಬಂದಿತ್ತು. ಅಗ್ನಿಶಾಮಕ ದಳದವರಾಗಲಿ, ಒಂದು ಅಧಿಕಾರಿಗಳಾಗಲಿ, ಯಾರೂ ಇರಲಿಲ್ಲ. ನಿನ್ನೆ ಬಂದವಾಗಲೂ ನಮಗೊಂದು ಯಾರೂ ಸಪೋರ್ಟ್ ಮಾಡಲಿಲ್ಲ. ನಿನ್ನೆನೂ ಒಂದು 7-8 ಜನ ಬಂದಿತ್ತು, ಸಪೋರ್ಟ್ ಮಾಡಲಿಲ್ಲ. ನಮ್ಮ ಹತ್ರ ವೆಪನ್ಸ್ ಅಂತ ಇರಲಿಲ್ಲ, ಧೈರ್ಯ ಇರಲಿಲ್ಲ. ಈಗ ಎಂಥದೇ ಆಗಲಿ ಅಂತ ಹೇಳ್ಕೊಂಡು 22 ಜನ ನೀರಿಗಿಳಿದಿತ್ತು. ಈಗ ಮತ್ತು ಅದ್ರ ಮೇಲೆ ಮಧ್ಯದಲ್ಲಿ ಎಷ್ಟು ಜನ ನೀರಿಗಿಳಿದ್ರು ನನಗೂ ಗೊತ್ತಿಲ್ಲ. ಯಾಕಂದ್ರೆ ಮುಂದೆ ಹೋಗಿ ಆಯ್ತು ಒಂದು ತಂಡ, ಎರಡೂ ಕಡೆಯಿಂದ ಕರೆಕ್ಟಾಗಿ ನೋಡ್ಕೊಂಡು ಬರ್ತಾ ಇದ್ರು. ಹೋದ ವರ್ಷನೇ ಇಂಥ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಅಗ್ನಿಶಾಮಕ ದಳದಲ್ಲಿ ಒಂದು ಇಂಜನ್ ಇಲ್ಲ, ಯಾವುದು ಔಟ್ ಬೋಲ್ಡ್ ಇಂಜನ್ ಇಲ್ಲ. ಅದರಲ್ಲೇ ನಾನು ತುಂಬ ಕಷ್ಟಪಟ್ಟಿದ್ದೆ, ನಾನೇ ಕಷ್ಟಪಟ್ಟಿದ್ದೆ. ಆದರೂ ಮಕ್ಕಳು ನನ್ನ ಧೈರ್ಯ ಮೇಲೆ ಮಾಡ್ಕೊಂಡು ಬಂದರು. ಉತ್ತರ ಕರ್ನಾಟಕದಲ್ಲಿ ಮಳೆ ನಿಂತರು, ಪ್ರವಾಹ ಭೀತಿ ಇನ್ನೂ ಕೂಡ ತಗ್ಗಿಲ್ಲ. ಕಳೆದ 24 ಗಂಟೆಯಲ್ಲಿ ಮಹಾರಾಷ್ಟ್ರದಿಂದ ಅಪಾರ ಪ್ರಮಾಣದ ನೀರನ್ನ ಈಗಾಗಲೇ ಬರ್ತಾ ಇದ್ದು ಉಕ್ಕಿ ಹರಿತಾ ಇದೆ ಬೆಳಗಾವಿ ಭಾಗದ ಎಲ್ಲಾ ನದಿಗಳು. ಉತ್ತರ ಕರ್ನಾಟಕದಲ್ಲಂತೂ ಪ್ರತಿ ದಿನ ಕೂಡ ಸಾಕಷ್ಟು ಆತಂಕದಲ್ಲೇ ಜೀವವನ್ನ ಕಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ದೂಧಗಂಗಾ, ವೇದಗಂಗಾ, ಕೃಷ್ಣಾ ನದಿಯಲ್ಲಿ ಒಳ ಹರಿವಿನಲ್ಲಿ ಹೆಚ್ಚಳ ಆಗಿದೆ. ಚಿಕ್ಕೋಡಿ, ನಿಪ್ಪಾಣಿ, ರಾಯಭಾಗ ವ್ಯಾಪ್ತಿಯ 9 ಸೇತುವೆಗಳು ಜಲಾವೃತವಾಗಿದೆ. ರಾಯಭಾಗದ ಕುಡಚಿ ಉಗಾರ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಬೆಳಗಾವಿ ಭಾಗದ ನದಿಗಳು ಉಕ್ಕಿ ಹರಿತಾ ಇರೋದ್ರಿಂದ ಈಗ ಅಲ್ಲಿ ಮಳೆ ಕಡಿಮೆಯಾಗಿದೆ. ಆದರೆ ಪ್ರವಾಹ ಭೀತಿ ಇನ್ನೂ ಕೂಡ ಜನರಿಗೆ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು. ದೂಧಗಂಗಾ, ವೇದಗಂಗಾ, ಕೃಷ್ಣಾ ನದಿಯ ಒಂದು ಪ್ರವಾಹದ ಭೀತಿ ಈಗ ಎದುರಾಗಿರುವಂತದ್ದು. ಒಳಹರಿವಿನ ಪ್ರಮಾಣದಲ್ಲಿ ಕೂಡ ಹೆಚ್ಚಳ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 9 ಸೇತುವೆಗಳು ಮುಳುಗಡೆಯಾಗಿದ್ದು ಈಗಾಗಲೇ ಸಾಕಷ್ಟು ಆತಂಕದಲ್ಲಿದ್ದಾರೆ ಈ ಒಂದು ತಗ್ಗು ಪ್ರದೇಶದ ಜನ, ಹಾಗೆಯೇ ನದಿ ತೀರದ ಜನರು ಕೂಡ. ತುಂಗಭದ್ರಾ ಜಲಾಶಯದಿಂದ 1,70,000 ನೀರು ಕ್ಯೂಸೆಕ್ ನೀರನ್ನ ಬಿಡಲಾಗಿದ್ದು ಕೊಪ್ಪಳದ ಹುಲಿಗೆಮ್ಮ ದೇವಸ್ಥಾನಕ್ಕೆ ಈಗ ಪ್ರವಾಹ ಭೀತಿ ಎದುರಾಗಿದೆ. ಹುಲಿಗೆಮ್ಮ ಪಾದಗಟ್ಟೆಗೆ ಬಂದು ತಲುಪಿದೆ ನೀರು. ಅಪಾಯವನ್ನು ಲೆಕ್ಕಿಸದೆ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಭಕ್ತರು. ಮುಡಿ ಕೊಡುವ ಕೊಠಡಿಯೊಳಗೂ ಪ್ರವಾಹದ ನೀರು ನುಗ್ಗಿದೆ. ಆದರೆ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳುವ ಹಾಗೆ ಕಾಣಿಸ್ತಾ ಇಲ್ಲ ಭಕ್ತರು. ಹಾಗಾದರೆ ಅಲ್ಲಿನ ಸಿಚುವೇಶನ್ ಏನು ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಚನ್ನಪ್ಪ ಬಾಚಲಪುರ ನೋಡೋಣ. ರಾಜ್ಯದಲ್ಲಿ ಈಗ ಮಳೆ ಅಬ್ಬರಿಸಿ ಸ್ವಲ್ಪ ತಣ್ಣಗಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಮಳೆ ಇಲ್ಲ, ಆದರೆ ತುಂಗಭದ್ರಾ ಉಕ್ಕಿ ಹರಿತಾ ಇರೋದು. ತುಂಗಭದ್ರಾ ನದಿಯಲ್ಲಿ ಅಪಾರ ಪ್ರಮಾಣದ ನೀರು ನದಿಗೆ ಬಿಟ್ಟಿದ್ದರಿಂದ ಈಗ ಪ್ರವಾಹ ಉಂಟಾಗಿದೆ. ಈಗಿರೋದು ನಾವು ತುಂಗಭದ್ರಾ ನದಿಯ ಪಕ್ಕದಲ್ಲೇ ಇರುವುದಂತ ಹುಲಿಗಿದ್ದಮ್ಮ ದೇವಸ್ಥಾನದಲ್ಲಿ ಪಕ್ಕದಲ್ಲಿರುವಂತೆ ಇದ್ದೇವೆ.
ಒಂದು ದೂರದಲ್ಲಿ ತುಂಗಭದ್ರಾ ಜಲಾಶಯದಿಂದ ಬಿಡ್ತಾ ಇರುವಂತಹ ನೀರನ್ನು ಕಾಣ್ತಾ ಇರಬಹುದು. ಜೊತೆಗೆ ಇಲ್ಲಿ ತುಂಗಭದ್ರೆಗೆ ಈಗ 148,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದ್ದು ಜಲಾಶಯದಿಂದ 170,000 ಕ್ಯೂಸೆಕ್ ನೀರನ್ನು ಬಿಡ್ತಾ ಇದೆ ಮತ್ತು ಇನ್ನೂಷ್ಟು ನೀರು ಹೆಚ್ಚಾಗಿ ಸುಮಾರು 200,000 ಕ್ಯೂಸೆಕ್ ನೀರು ಬಿಡುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾತಿದೆ. ಆದರೆ ಈಗಾಗಲೇ ತುಂಗಭದ್ರೆ ಈಗ ಹುಲಿಗೆಮ್ಮ ದೇವಸ್ಥಾನದ ಪಕ್ಕದಲ್ಲಿರುವಂಥ ಇದರಲ್ಲಿ ಬಹುತೇಕ ಅಪಾಯ ಮಟ್ಟದಲ್ಲಿ ಹರಿತಾ ಇರೋದು ಕಾಣ್ತಾ ಇದ್ದೇವೆ. ಬೊರ್ಗರಿದ ಹರಿತಾ ಇರುವಂಥ ತುಂಗಭದ್ರೆಯಲ್ಲಿ ಈಗಾಗಲೇ ಏನು ಹುಲಿಗೆಮ್ಮ ದೇವಸ್ಥಾನದ ಮಂಡ್ಯ ಕೊಡುವ ಮುಡಿ ಕೊಡುವಂಥದ್ದು ಏನು ಕಟ್ಟಡದಲ್ಲಿ ಸಂಪೂರ್ಣ ನೀರು ಮುಳುಗಿದೆ. ಜೊತೆಗೆ ಇಲ್ಲಿ ಇನ್ನೊಂದು ಕಡೆ ಪ್ರದೇಶದಲ್ಲಿ ಈಗಾಗಲೇ ನೀರು ಮೇಲೆ ಮೇಲೆ ಬಂದು ಇನ್ನೂಷ್ಟು ನೆಲ ಭೂಮಿ ಮುಳುಗುವಂಥ ಎಲ್ಲ ಸಾಧ್ಯತೆಗಳಿದ್ದೇವೆ. ಈಗ ಏನು ತುಂಗಭ ಹುಲಿಗೆಮ್ಮ ದೇವಸ್ಥಾನದ ಪಾದಗಟ್ಟಿಯ ಹತ್ತಿರಕ್ಕೂ ನೀರು ಬಂದಿದ್ದು ಇಲ್ಲಿ ಜನ ಇದನ್ನು ಅಪಾಯವನ್ನು ತಂದು ಬಿಡುವಂಥ ಎಲ್ಲ ಲಕ್ಷಣ ಇದೆ. ಇಲ್ಲಿ ಬಹುತೇಕರು ಏನು ತುಂಗಭದ್ರಾ ನದಿಗೆ ಹುಲಿಗೆಮ್ಮ ದೇವಸ್ಥಾನಕ್ಕೆ ಬಂದಿರೋರು ನದಿ ಪೂಜೆಯನ್ನು ಮಾಡೋದ್ರ ಜೊತೆಗೆ ಜಲಾಶಯದ ಏನು ನದಿಯಲ್ಲಿ ಅಪಾಯನೂ ಲಕ್ಷಿದೆ ಪೂಜೆ ಮಾಡ್ತಾ ಇದ್ದಾರೆ. ಜೊತೆಗೆ ಬೈಕನ್ನು ತೊಳೆಯೋದು ಮತ್ತು ಈ ರೀತಿ ಉಚ್ಚಾಟ ಮಾಡ್ತಾ ಇರೋದು ಒಂದು ಕಾಣ್ತಾ ಇದ್ದೇವೆ. ಬಹುತೇಕ ಕಡೆ ಈ ರೀತಿ ಅಪಾಯ ಇದ್ದರೂ ಸಹ ಇಲ್ಲಿ ನಿಯಂತ್ರಿಸಬೇಕಾದ ಮುನ್ರಾಬಾದ್ ಪೊಲೀಸರಾಗಿರ್ಬೋದು ಅಥವಾ ಹುಲಿಗೆಮ್ಮ ದೇವಸ್ಥಾನದ ಯಾವುದೇ ಮಂಡಳಿ ಇಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿಲ್ಲ. ಜೊತೆಗೆ ಇಲ್ಲಿ ಒಂದಿಷ್ಟು ಭದ್ರತೆಯನ್ನು ಹೆಚ್ಚಿಕೊಂಡು ಯಾಕಂತ ಹೇಳಿದ್ರೆ ಹುಲಿಗೆಮ್ಮ ದೇವಸ್ಥಾನಕ್ಕೆ ಸುಮಾರು ಲಕ್ಷಗಟ್ಟಲೆ ಜನ ಬರ್ತಾ ಇದ್ದಾರೆ. ಜೊತೆಗೆ ಶನಿವಾರ ಮಂಗಳವಾರ ಮತ್ತು ಶುಕ್ರವಾರ ಉಣಿಯುವ ದಿನ ಸಾಕಷ್ಟು ಜನ ಬಂದಾಗ ಸಹ ಇಲ್ಲಿ ಜನರಿಗೆ ಎಚ್ಚರಿಕೆ ನೀಡಿ ಅಪಾಯವನ್ನು ಮುನ್ಸೂಚನೆ ನೀಡಬೇಕಾಗಿತ್ತು. ಇದು ಯಾವುದನ್ನು ಮಾಡದೇ ಇರೋದು ಕಾಣ್ತಾ ಇದೆ. ಈಗ ಏನು ಹುಲಿಗೆಮ್ಮ ದೇವಸ್ಥಾನದ ನಂತರ ಬಹುತೇಕ ಇನ್ನಷ್ಟು ನೀರು ಬಿಟ್ಟರೆ ಹುಲಿಗೆಮ್ಮ ದೇವಸ್ಥಾನ ಹತ್ತಿರವರೆಗೂ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.